ಇಂದು ನಾವು ಮುದ್ರಿತ ಕಾರ್ಡ್ ಶೀಟ್ದಿಂದ ಸನ್ ಡಯಲನ್ನು ಮಾಡುವ ಸೂರ್ಯನ ಪ್ರಕಾಶದ ನೆರಳಿನಲ್ಲಿ ವೇಳೆ ಎಷ್ಟು ಆಗಿದೆ ಎಂಬುದನ್ನು ತಿಳಿಯುವ ಈ ಉಪಕರಣ ಮಾಡಲು ಬಹು ಸುಲಭ. ಈ ಸಂಕಲ್ಪನೆಯು ಸೌತ್ ಆಫ್ರಿಕನ್ ಆಸ್ಟ್ರಾನಾಮಿಕಲ್ ಅಬ್ಸರ್ವೇಟರಿಯಿಂದ ಬಂದಿದೆ. ಮೊದಲಿಗೆ ನಮ್ಮ ಸೈಟದ ಮೇಲಿರುವ ಈ ಚಿತ್ರವನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ. ಕಾಳಜಿಪೂರ್ವಕವಾಗಿ ಈ ಕಾಗದದ ಮೇಲಿನ ಭಾಗವನ್ನು ಕತ್ತರಿಸಿ ಬೇರ್ಪಡಿಸಿ. ಈ ಎಲ್ಲ ಭಾಗಗಳನ್ನು ಸರಿಯಾಗಿ ಜೋಡಿಸಿದಾಗ ಸನ್ ಡಯಲ್ ತಯಾರಾಗುವುದು. ಮೊದಲಿಗೆ ನಾವು ಅಟ್ಟಣಿಗೆಯನ್ನು ಮಾಡುವ. ಇವುಗಳನ್ನು ಕಟ್ಸುಗಳನ್ನು ಹಾಕಿ ಗ್ಲೂ ಹಚ್ಚಿ ಹಾಗೂ ಇವುಗಳನ್ನು ಜೋಡಿಸಿದಾಗ ಸ್ಟ್ಯಾಂಡ್ ತಯಾರಾಗುವುದು. ಈ ಸ್ಟ್ಯಾಂಡದ ಮೇಲೆ ಸನ್ ಡಯಲನ್ನು ಕೂಡಿಸುವುದಿದೆ. ಈ ಪಟ್ಟಿಯ ಮೇಲೆ 6, 12, 18 ಎಂದು ಬರೆದಿದೆ. ಇದು ವೇಳೆಯನ್ನು ತೋರಿಸುತ್ತದೆ. ಮುಂಜಾನೆ 6ರಿಂದ ಸಂಜೆ 6ರವರೆಗೆ. ಈ ಪಟ್ಟಿಯನ್ನು ಇನ್ನೊಂದು ಅರ್ಧ ವರ್ತುಳ ತುಂಡಿನ ಮೇಲೆ ಅಂಟಿಸಿ. ಇನ್ನೆರಡು ತುಂಡುಗಳನ್ನು ಕೋನವನ್ನು ಅಳೆಯುವು. ಎರಡೂ ಬದಿಗೆ ಛಿದ್ರಗಳಿರುವ ಪಟ್ಟಿಯನ್ನು ಈ ಅರ್ಧ ವರ್ತುಳದ ಮೇಲೆ ಅಂಟಿಸಿ. ಕಡ್ಡಿಯನ್ನು ಈ ಛಿದ್ರಗಳಲ್ಲಿ ಪೋಣಿಸಿ. ಈ ರೀತಿಯಾಗಿ ಈ ಅರ್ಧ ವರ್ತುಳಗಳನ್ನು ಒಂದಕ್ಕೊಂದು ಅಂಟಿಸಿದೆ ಹಾಗೂ ಗ್ಲೂ ಹಚ್ಚಿ ಅದನ್ನು ಈ ರೀತಿಯಾಗಿ ನೀವು ಅಂಟಿಸಬಹುದು. ಈ ಕಡ್ಡಿಯನ್ನು ಛಿದ್ರಗಳಲ್ಲಿ ಪೋಣಿಸಿ. ಈ ಕಡ್ಡಿಯು ಉತ್ತರ ಧ್ರುವವನ್ನು ತೋರಿಸಲಿ. ಈಗ ಇಲ್ಲಿ ಛಿದ್ರವಿದೆ ಹಾಗೂ ಛಿದ್ರದಲ್ಲಿಂದ ಕಡ್ಡಿಯನ್ನು ಪೋಣಿಸಿ. ಈ ಕಡ್ಡಿಯ ಒಂದು ತುದಿ ಉತ್ತರ ಧ್ರುವವನ್ನು ತೋರಿಸಲಿ. ಪುಣೆಯಲ್ಲಿ ಈ ಧ್ರುವ 18.6° ಮೇಲೆ ಇರುತ್ತದೆ. ಸ್ಟ್ಯಾಂಡದ ಮೇಲಿನ ಗುರುತಿನ ಮೇಲೆ 18.6° ಗುರುತು ಬರಲಿ. ಎರಡು ರಟ್ಟುಗಳನ್ನು ಮಾಡಿ, ಎರಡು ಕಚ್ಚುಗಳನ್ನು ಮಾಡಿ. ಇದಕ್ಕೆ ಕಾಟ್ಕೋನದಲ್ಲಿ ವೇಳೆ ತೋರಿಸುವ ಪಟ್ಟಿಯನ್ನು ಅಂಟಿಸಿ. ಈಗ ಸನ್ ಡಯಲ್ ತಯಾರಾದಂತೆಯೇ ಇದನ್ನು ಹೊರಗೆ ಬಿಸಿಲಿನಲ್ಲಿ ಇಡಿ. ಕಡ್ಡಿಯ ನೆರಳು ವೇಳೆಯನ್ನು ತೋರಿಸುತ್ತದೆ. ವೇಳೆಯ ಪಟ್ಟಿಯ ಮೇಲೆ ಬಿದ್ದಿದೆ. ಈ ನೆರಳು ವೇಳೆಯನ್ನು ತೋರಿಸುತ್ತದೆ. ಇಲ್ಲಿ ನೆರಳು 11 ಹಾಗೂ 12ರ ನಡುವೆ ಇದೆ. ಎಂದರೆ ಪುಣೆಯಲ್ಲಿ ಈಗ ವೇಳೆ 11:30 ಈ ಡಯಲದಲ್ಲಿ ವೇಳೆಯನ್ನು ನೀವು ಕಂಡುಹಿಡಿಯಬಹುದು. ಬೇರೆ ಬೇರೆ ಊರುಗಳಲ್ಲಿ ಈ 18.6° ಬದಲಾಗಿ ಬೇರೆ ಅಕ್ಷಾಂಶದ ಇದನ್ನು ನೀವು ನೋಡಬಹುದು. ಆಗ ಆ ನೆರಳು ಕೆಳಗೆ ಬಿದ್ದು ನಿಮಗೆ ಸರಿಯಾದ ವೇಳೆ ತೋರಿಸುವುದು.